ಗೂಗಲ್ ಹಾಕು ನಂಬ್ಕೊಂಡು ಇವತ್ತು ಜೀವನ ಹಾಳಾಗೋಯ್ತು. ಸ್ನೇಹಿತರೆ, ತಾಡ್ಪಾಲ್ ಎಲ್ಲ ಕಿತ್ ಬಿಸಾಕಿದ್ದಾಯ್ತು. ಅನ್ಲೋಡಿಂಗ್ ಪಾಯಿಂಟ್ ರೀಚ್ ಆಗಿ ಇಲ್ಲ ಅನ್ಲೋಡ್ ಮಾಡ್ಕೊಂತಾರಂತ. ಇವಾಗ ಮೂವ್ ಮಾಡ್ಕೊಂಡ್ಬಿಡ್ಬೋದು. ಸುಮ್ನೆ ಮೇಲಕ್ಕೆ ಕೆಳಗೆ ಇಳ್ಸಕ್ಕೆ ಸುಮ್ನೆ ವೆಯ್ಟ್ ಆಯ್ತದಲ್ಲ, 3 ಟನ್ನು. ಹಂಗಾಗಿ ಸುಮ್ನೆ ರಿಸ್ಕ್ ಅಂತ ಅಷ್ಟೇ. ನೋಡ್ರಿ, ಸ್ವಲ್ಪ ಎತ್ತಿಟ್ಕೊಂಡ್ರೆ ಹಂಗೆ ಗಾಡಿ ಹೆಂಗಿದ್ದಂಗೆ ಮುಂದ್ಕೋದ್ರೆ ನೋಡಿ, ಇಲ್ಲಿಂದ ಊಟಿ ಬರೀ 50 ಕಿಲೋಮೀಟರ್ ಅಷ್ಟೇ ಇರೋದು. ನೋಡ್ರಿ ಹೆಂಗೈತ್ ನೋಡ್ರಿ ಈ ಗಾಡಿ ನೋಡ್ರಿ, ಬ್ಲ್ಯಾಕ್ ಬೆನ್ಸ್. ನೋಡಿ, ಕೇರಳದಾಗ ಆಂಬುಲೆನ್ಸ್ ಬಂತು ಅಂದ್ರೆ ಆಟೋಮೆಟಿಕ್ ಆಗಿ ಎಲ್ಲ ಸೈಡ್ ಓಡೋಗ್ತ. ಅದೊಂದು ಬೆಸ್ಟ್ ಇಲ್ಲಿ. ನಮ್ ಗೂಗಲ್ ಹಾಕು ನಂಬ್ಕೊಂಡು ಇವತ್ತು ಜೀವನ ಹಾಳಾಗೋಯ್ತು. ಯಾವ್ದಾವ್ದೋ ರೋಡ್ ಹೋಗಿ ಯಾವ್ದಾವ್ದೋ ರೋಡ್ ಬರ್ತಾ ಇದೀವಿ. ನಮ್ಗೆ ಗೊತ್ತಿಲ್ಲ, ಯಾವ್ದೋ ಹಳ್ಳಿ ರೋಡ್ ಇಟ್ಕೊಂಡ್ಬಿಟ್ಟಿದೀವಿ. ಅಲ್ಲಿ ಯಾವ್ದೋ ಲೆಫ್ಟ್ ತೋರಿಸ್ತು ಹಂಗ ಬಂದ್ವಿ, ಸೀದಾ ಇಲ್ಲಿಗೆ ಬಂದು ತಗೊಳಕಂಡ್ವಿ. ಗೂಗಲ್ ಮ್ಯಾಪ್ ಕರ್ಕೊಂಬಂದಂಗ್ ಬಂದಿದೀವಿ, ಇಲ್ಲಿ ಬಂದು ತಗಲ ಹಾಕೊಂಡಿದೀವಿ. ನಾವ್ ಆಕ್ಚುಲಿ ಈ ರೋಡ್ ಆಗಿ ಬರ್ಬೇಕಿತ್ತು. ಇದು ಮೇನ್ ಹೈವೇ. ಇವಾಗ ಎಲ್ಲೆಲ್ಲೋ ತಿರುಗಾಕೊಂಡು ತಗಲ ಹಾಕೊಂಡು ಎಲ್ಲೆಲ್ಲೋ ಸುತ್ತ ಹಾಕೊಂಡು ಬಂದಿದ್ದ. ಲೆಫ್ಟ್ ಹೊಡಿ, ಲೆಫ್ಟ್ ಹೊಡಿ. ಹಿಂಗ್ ಬರ್ಬೇಕಿದ್ದವ್ರು ಆ ಕಡೆಯಿಂದ ಎಲ್ಲೋ ಬಂದು ಎಲ್ಲೆಂದ ಬರ್ತಿದ್ರು. ಪುಣ್ಯಾತ್ಮರ ಕೇರಳದ ಗಲ್ಲಿ ಗಲ್ಲಿಗಳು ಕೂಡ ಸುತ್ಕೊಂಡು ಫೈನಲ್ ಆಗಿ ಅನ್ಲೋಡಿಂಗ್ ಪಾಯಿಂಟ್ ಡೆಸ್ಟಿನೇಷನ್ಗೆ ರೀಚ್ ಆದ್ವಿ. ಮುಂದೆ ಸ್ಕೂಟ್ರಲ್ಲಿ ಪಾರ್ಟಿ ಹೋಗ್ತವ್ರೆ, ಅವ್ರು ಕರ್ಕೊಂಡು ಹೋಗ್ತಾರಂತೆ. ಏನು 1 ಕಿಲೋಮೀಟರ್ ಐತಂತೆ, ಅಲ್ಲಿ ಹೋಗಿ ನಿಲ್ಸ್ಕೊಳ್ರಿ, ಬರ್ತೀವಿ ಅಂತ ಹೇಳಿದ್ರು. ನೋಡೋಣ ಬನ್ನಿ, ಅಲ್ಲಿ ಹೋಗಿ ನಿಲ್ಸ್ಕೊಳ್ಳೋಣ. ಬಿಲ್ ಕೊಡಬಾರ್ದು ಅಂತ ಅವ್ರಿಗೆ, ಬಿಲ್ ಇಲ್ಲ ಅಂತ ಹೇಳ್ಬೇಕು. ಇವ್ರು ಕೊಟ್ಟಿರೋದು, ಅವ್ರು ಕೊಟ್ಟಿರೋದು, ಇವ್ರು ಕೊಟ್ಟೇ ಇಲ್ವಲ್ಲ, ಇನ್ನೇನು ಏನು ಕೊಡ್ತೀವಿ ಅವ್ರಿಗೆ. ಅಷ್ಟೇ, ವೇ ಬಿಲ್ ಒಂದು ಮೊಬೈಲ್ ಹಾಕಿ ತೋರಿಸೋದು. ಬಿಲ್ ಗಿಲ್ ಕೇಳಿದ್ರೆ ಏನು ಕೊಡಬಾರ್ದು ಅಂತ ಇವ್ರಿಗೆ. ಅವ್ರ ಏನಾದ್ರು ಸೆಟ್ಟಿಂಗ್ಗಳು ಇರ್ತವೆ. ಬ್ರೋಕರ್ ಇರ್ತಾರೆ ಗುರು ಸೆಂಟ್ರಾಗೆ, ಅವ್ರು ಇವ್ರಿಗೆ ಬಿಲ್ ಕೊಡಬೇಡ ಅಂತ ಹೇಳ್ತಾರೆ. ಅವರು ಒಂದು ರೇಟಿಗೆ ಖರೀದಿ ಮಾಡಿ ಇವ್ರಿಗೆ ಒಂದು ರೇಟಿಗೆ ಕೊಟ್ಟಿರ್ತಾರೆ. ಸುಮ್ಮನೆ ಕುಂತಿದ್ದ ಜಾಗದಲ್ಲಿ ಆಫೀಸಲ್ಲಿ ಕೊಟ್ಕೊಂಡು ಬಿಲ್ ಎಕ್ಸ್ಚೇಂಜ್ ಮಾಡ್ಕೊಂಡು ಕೊಡೋದಕ್ಕೇನೆ 1 ಲಕ್ಷ ಕಮಿಷನ್ ಅವ್ರಿಗೆ. ನೋಡಿ ಹೆಂಗೇನು ದುಡ್ಡು ಮಾಡ್ಕೊಂಡ್ರೆ ನಮ್ಮ ಬಾಡಿಗೆನೆ 55,000. ಅವ್ರಿಗೆ 1 ಲಕ್ಷ ಕಮಿಷನ್, ಕುಂತಿದ್ದ ಜಾಗದಾಗ ಬರೀ ಬಿಲ್ ಚೇಂಜ್ ಮಾಡಿಕೊಟ್ಟು ವ್ಯವಹಾರ ಮಾಡಿದ್ದಕ್ಕೆ 1 ಲಕ್ಷ. ಸ್ನೇಹಿತರೆ, ತಾಡ್ಪಾಲ್ ಎಲ್ಲ ಕಿತ್ ಬಿಸಾಕಿದ್ದಾಯ್ತು. ಅನ್ಲೋಡಿಂಗ್ ಪಾಯಿಂಟ್ ರೀಚ್ ಆಗಿ ಇಲ್ಲ ಅನ್ಲೋಡ್ ಮಾಡ್ಕೊಂತಾರಂತ. ಇವಾಗ ಅಲ್ಲಿ ಐತ್ ನೋಡ್ರಿ ಆಲ್ರೆಡಿ ಜನ್ರೇಟರ್, ಅದೇ ಜನ್ರೇಟರ್ ದೊಡ್ಡ ತಗೊಂಬಂದಿರೋದು ನಾವು. ನೋಡಿ ಫುಲ್ ಓಪನ್ ಮಾಡಿ ನಿಲ್ಸಿದೀವಿ. ಕ್ರೇನ್ ಬಂದು 4 ಉಕ್ಕಿಗೆ ಹಂಗೆ ಕೆಳಗೆ ಹಾಕ್ಬಿಟ್ಟು ಎತ್ಬಿಟ್ರೆ ಮೇಲಕ್ಕೆ ಅನ್ಲೋಡ್ ಕಂಪ್ಲೀಟ್ ಹೆಡ್ ಅಷ್ಟೇ. ನೋಡೋಣ ಇನ್ನು ಎಷ್ಟೊತ್ತಿಗೆ ಖಾಲಿ ಮಾಡ್ತಾರೇನೋ ಗೊತ್ತಿಲ್ಲ. ವೆಯ್ಟ್ ಮಾಡೋಣ, ಖಾಲಿ ಮಾಡ್ಕೊಂಡು ಡೈರೆಕ್ಟಾಗಿ ಮೈಸೂರಿಗೆ ಹೋಗೋದ ಇಲ್ಲೇ ಲೋಡ್ ಮಾಡೋದ, ಇನ್ನು ಏನು ಡಿಸೈಡ್ ಮಾಡಿಲ್ಲ. ಹಂಗೆ ಮಾಡೋಣ, ಮಾಡ್ತೀನಿ ಆಗುತ್ತೆ ಅಂತ ಹೇಳಿದ್ರೆ. ತ್ರಿಶೂರ್ ಹತ್ತತ್ರ ಇದೀವಿ, ಇಲ್ಲಿಂದ ತ್ರಿಶೂರ್ ಬರ 50 ಕಿಲೋಮೀಟ್ರು. ಅಡ್ರೆಸ್ ಹೇಳಿದ್ದಿಲ್ಲ, ಖಾಲಿ ಮಾಡ್ತಾ ಇರೋದಲ್ಲ, ನಮಗಂತೂ ಸಾಕು ಸಾಕು ಹೋಗುತ್ತೆ. ಫೈನಲಿ ನಮ್ಮ ಗಾಡಿ ಖಾಲಿ ಮಾಡೋಕ್ಕೆ ಕ್ರೇನ್ ಬಂದು ಬೆಲ್ಟ್ ಹಾಕಿದಾರೆ ನೋಡಿ. 4 ಉಕ್ಕಿದಾವೆ, ಅದಕ್ಕೆ ಉಕ್ಕಿಗೆ ಹಾಕ್ಬಿಟ್ಟು ಎತ್ತವ್ರ ಮೇಲಕ್ಕಷ್ಟೇ. ಅವ್ರು ಎತ್ತ ತಕ್ಷಣ ಗಾಡಿ ಮೂವ್ ಮಾಡ್ಕೊಂಡ್ರೆ ಮುಂದಕ್ಕೆ ಆಗೋಯ್ತು. ಒಂದು ಅಡಿಯಷ್ಟು ಎತ್ತಿದ್ರೆ ಸಾಕು ಗಾಡಿ ಮೂವ್ ಮಾಡ್ಕೊಂಡ್ಬಿಡ್ಬೋದು. ಸುಮ್ಮನೆ ಮೇಲಕ್ಕೆ ಎತ್ತು ಕೆಳಗೆ ಇಳ್ಸೋಕ್ಕೆ ಸುಮ್ಮನೆ ವೆಯ್ಟ್ ಆಯ್ತದಲ್ಲ, 3 ಟನ್ನು. ಹಂಗಾಗಿ ಸುಮ್ಮನೆ ರಿಸ್ಕ್ ಅಂತ ಅಷ್ಟೇ. ನೋಡ್ರಿ ಸ್ವಲ್ಪ ಎತ್ತಿಟ್ಕೊಂಡ್ರೆ ಹಂಗೆ ಗಾಡಿ ಹೆಂಗಿದ್ದಂಗೆ ಮುಂದ್ಕೋದ್ರೆ ನೋ ಪ್ರಾಬ್ಲಮ್, ಆರಾಮಾಗಿ ಅನ್ಲೋಡ್ ಆಗೋಗುತ್ತೆ. ಒಂದು 5 ನಿಮಿಷದ ಕೆಲಸ ಗುರು ಅನ್ಲೋಡ್ ಅಷ್ಟೇ ಇದು. ಫೈನಲ್ ಆಗಿ ರಿಸೀಟ್ ಗಿಸೀಟ್ ಇಸ್ಕೊಂಡಿದ್ದೆಲ್ಲ ಕಂಪ್ಲೀಟ್ ಆಯ್ತು. ಇವಾಗ ಇಲ್ಲಿಂದ ಓಡಾ ಟೈಮ್ ಬಂತು. ಎಲ್ಗಪ್ಪ ಹೋಗೋದು ಏನ್ ಕತೆ ಒಂದು ಗೊತ್ತಾಗ್ತಾ ಇಲ್ಲ. ಇಲ್ಲೇ ಇದು ಲೋಡ್ ಮಾಡೋಣ ಇಲ್ಲ ಮೈಸೂರ್ಗೆ ಹೋಗೋಣ ಒಂದು ಗೊತ್ತಾಗ್ತಾ ಇಲ್ಲ. ಇಲ್ಲಿ ಕೇಳಿದ್ರೆ 10,000 12,000 ಹೇಳ್ತಾರೆ ಬಾಡಿಗೆ ಬೆಂಗಳೂರಿಗೆ. ಮೈಸೂರ್ಗೆ ಹೋದ್ರೆ 8,000 ಕೊಡ್ತಾರೆ. ಇಲ್ಲಿಂದ ಘಾಟ್ ಎತ್ಕೊಂಡು ಒತ್ಕೊಂಡು ಹೋಗೋ ಬದಲು ಖಾಲಿ ಹೋಗ್ಬಿಟ್ಟು ಮೈಸೂರಿಂದ ಲೋಡ್ ಮಾಡೋದೇ ಬೆಂಗಳೂರಿಗೆ ಬಿಟ್ರು. ನೋಡೋಣ ಏನ್ ಮಾಡೋದು ಅಂತ ಇನ್ನೂ ಗೊತ್ತಾಗ್ತಾ ಇಲ್ಲ. ಹೆಂಗ್ ಮಾಡೋಣ ಮೈಸೂರ್ ಮತ್ತೆ ಇಲ್ಲಿಂದ ಹೊತ್ಕೊಂಡು ಹೋಗ್ತೀವಿ. ಅಲ್ಲಿ 250 ಕಿಲೋಮೀಟರ್ ಸುಮ್ನೆ ಬೆಂಗಳೂರಿಗೆ ಹೋದ್ರೆ ನಿಂಗೆ ಅವ್ರು ಹೇಳ್ತಿರೋದಂಗ ಗೊತ್ತಾ, 13-14 ಸಾವಿರ ರೂಪಾಯಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅಷ್ಟೇ. ಅದ್ರ ಮೇಲೆ ಕೊಡಲ್ಲ, ಅದ್ರ ಮೇಲೆ ಕೊಡಲ್ಲ. ಟನ್ನಿಗೆ 11 ಟನ್ನಿಗೆ ಎಷ್ಟಾಗುತ್ತೆ ಅದ್ಮೇಲೆ ಮೈಸೂರಿಂದ ಅದೇ ಲೋಡ್ ಮಾಡಿದ್ರೆ 14,000 ಅನ್ಕ, ಒಂದ್ 15 ಟನ್ ಹಾಕಿದ್ರು ಅದೇ ಬಾಡಿಗೆ, ಅದೇ ಬಾಡಿಗೆ ಆಗೋಗ್ಬಿಡ್ತದೆ. ಅಕ್ಕಿ ಪಕ್ಕಿ ಸಿಗ್ತಾವ ಅಕ್ಕಿ ಎಲ್ಲ. 16,000 ಅನ್ಕ ಇಲ್ಲಿಂದ 12 ಟನ್ನಿಗೆ ಡೀಸೆಲ್ ಘಾಟ್ ಹತ್ತದು ಭಯಂಕರ ಕುಡ್ಬಿಡ್ತದೆ. ನಾವು ಇನ್ನೊಂದ್ 2,000 ನಮಗ್ ಲಾಸ್ ಆಗುತ್ತೆ ಇಲ್ಲಿ ಲೋಡ್ ಮಾಡಿದ್ರೆ. ರಿಚ್ ಡೀಸೆಲ್ ಆಫ್ಟು ಮೈಸೂರ್ ಎಂಟಿ, ಇಲ್ಲಿಂದ ಮೈಸೂರಿಗೆ ಎಂಟಿ ಹೋಗ್ತಾ ಇರೋದೆ, ಅಲ್ಲಿಂದ ಲೋಡ್ ಮಾಡ್ತಾ ಇರೋದೆ, ಬೆಂಗಳೂರಿಗೆ ಹೋಗ್ತಾ ಇರೋದೆ. ಮತ್ತೆ ನೆಕ್ಸ್ಟು ಯಾವ್ದ್ರಲ್ಲಪ್ಪ ಬ್ಲಾಕ್ಸು ಅಂದರೆ ಬ್ಯಾಕ್ ಟು ಈಚರ್. ಈಚರ್ ಗಾಡಿಗೆ ನಾನು ಹೋಗ್ತೀನಿ. ನಮ್ಮ ಮಾಮ ಸದ್ಯಕ್ಕೆ ಒಂದು ಸ್ವಲ್ಪ ದಿನ ಬೆಂಜ್ ಓಡಿಸ್ತಾರೆ. ನಮ್ಮದು ಶರತ್ ಅಣ್ಣ ಸ್ವಲ್ಪ ರಜಾ ಇಳಿದವ್ರೆ, ಹಂಗಾಗಿ ಒಂದು ಸ್ವಲ್ಪ ದಿನ ಹಂಗೆ ಎಕ್ಸ್ಚೇಂಜ್ ಆಗ್ತೀವಿ. ಶರತ್ ಅಣ್ಣ ಬಂದರೆ ಸರ್ ಹೋಗ್ಬಿಡುತ್ತೆ. ಯಾವುದು ಇಲ್ಲ, ಅವ್ರನ್ನ ಓಪನ್ ಮಾಡಿಲ್ಲ ನೋಡಿ, ಇಟ್ಕೊಂಡು ಮಾಡಿ.
ರಚ್ ಬನ್ನಿ ಇವಾಗ ಫಸ್ಟ್ ನಾನ್ ಸ್ಟಾಪ್ ಆಗಿ ಇಲ್ಲಿಂದ ಹೋಗಿ ಎಲ್ಲ ನಾವು ಊಟ ಗೀಟ ಮಾಡ್ಕೊಂಡು ಒಂದೇ ಸರಿ ಬಿಟ್ಬಿಡ್ತೀವಿ ನೈಟ್ ಅಂಡ್ ನೈಟ್ ಹೋಗ್ಬಿಡ್ತೀವಿ ಅಲ್ಲಿ ಘಾಟಲ್ಲಿ ಗಾಡಿ ಬಿಡಲ್ಲ ಘಾಟ್ ಹತ್ರ ಹೋಗಿ ನಿಲ್ಸ್ಕೊಂಡ್ಬಿಟ್ಟು ಬೆಳಗ್ಗೆ ಅಲ್ಲಿಂದ ಎದ್ ಬಿಟ್ರೆ ಆಗುತ್ತೆ ನೀಲಾಂಬೂರ್ ಘಾಟ್ ಮೇಲೆ ಹೋಗ್ತೀವಿ ತೋರಿಸ್ತೀವಿ ಇವೆಲ್ಲ ಸಕ್ಕತ್ತಾಗಿರ್ತದೆ ಮೊದಲೇ ಮಳೆಗಾಲ ಫುಲ್ಲು ಫಾಗಿರ್ತದೆ ರೋಡೇ ಕಾಣಲ್ಲ ಹಂಗಾಗ್ಬಿಡುತ್ತೆ ನೀಲಾಂಬೂರ್ ಘಾಟಲ್ಲಿ ತೋರಿಸಿ ಬನ್ನಿ ಬೆಳಗ್ಗೆ ಇವಾಗ ನೈಟ್ ಏನು ವ್ಲಾಗ್ ಮಾಡೋಕ್ಕೋಲ್ಲ ಮತ್ತೆ ಬೆಳಗ್ಗೆನೇ ಸಿಕ್ತೀವಿ ಒಂದೇ ಸರಿ ಇಲ್ಲೆಲ್ಲ ಜಾಗ ಇತ್ತು ಗಾಡಿ ಸೈಡ್ಗೆ ಹಾಕಿದೀವಿ ಅಲ್ಲೊಂದು ಹೋಟ್ಲ್ ಐತೆ ಅಲ್ಲೇ ಹೋಗಿ ಊಟ ಮಾಡ್ಕೊಂಬರೋಣ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂದರೆ ರಾತ್ರಿಯಲ್ಲಿ ನೀಲಾಂಬೂರ್ ಘಾಟ್ ಹತ್ರ ಬಂದ್ಬಿಟ್ಟು ಮಲ್ಕೊಂಡಿದ್ವಿ ಬಂದಿದ್ದು ಸಿಕ್ಕಾಪಟ್ಟೆ ಲೇಟ್ ಆಗಿತ್ತು ಅಲ್ಲಿ ಬಿಟ್ಟಾಗ ನಾವು 10:30 ಆಗಿದ್ದು ಊಟ ತಗೊಂಡು ಇಲ್ಲಿಗೆ ಬರೋ ಅಷ್ಟೊತ್ತಿಗೆ 3-4 ಗಂಟೆ ಆಗಿತ್ತು 3-4 ಗಂಟೆಗೆ ಇಲ್ಲಿಗೆ ಬಂದ್ಬಿಟ್ಟು ಮಲಗಿದ್ವಿ ಇವಾಗ 8 ಗಂಟೆಗೆ ಎದ್ಬಿಟ್ಟು ಹೋಗ್ತಾ ಇದ್ದೀವಿ ಇನ್ನೇನು ಘಾಟ್ ನೈಟ್ ಹೊತ್ತು ಹಚ್ಚೋದು ಬೆಳಗ್ಗೆ ಹೊತ್ತು ಹಚ್ಚಿದ್ರೆ ಒಳ್ಳೆ ವೇ ಸಿಗುತ್ತೆ ಅಂತ ಸುಮ್ಮನೆ ಬೇಗ ಎದ್ದೋಗೋಣ ಅಂತ ಮಲ್ಕೊಂಡಿದ್ವಿ ಬಟ್ ಎದ್ದಾಳಕ್ಕೆ ಆಗಿಲ್ಲ ಗುರು ಟೈಮೇ ಗೊತ್ತಾಗಲ್ಲ ಅದೇನಪ್ಪ ಇತ್ತೀಚೆಗೆ ಬೇಗ ಎದ್ದು ಗಾಡಿ ಓಡಿಸೋಣ ಅಂದರೆ ಆಗೋದೇ ಇಲ್ಲ ಇವಾಗ ಕರೆಕ್ಟು ಬಾರ್ಡ್ರ್ ಹತ್ರ ಇದ್ದೀವಿ ಇಲ್ಲಿ ಆರ್ ಟಿ ಓ ಚೆಕ್ ಪೋಸ್ಟ್ ಐತೆ ನೀವು ಪಾಸ್ ಮಾಡ್ಕೊಂಡು ಹೋದರೆ ಆಗೋಯ್ತು ಸೀದಾ ಸ್ಟಾಪ್ ಆಗಿ ಮೈಸೂರು ಕಡೆ ಹೋಗ್ತಾ ಇರೋದೇ ಬನ್ನಿ ಇವಾಗ ಸೀದಾ ಮೈಸೂರಿಗೆ ಹೋಗೋಣ ತಮಿಳ್ನಾಡು ಒಳಗೆ ಎಂಟ್ರಿ ಆದ್ವಿ ವ್ಯೂ ನೋಡಿ ಟೀ ಎಸ್ಟೇಟ್ಗಳೆಲ್ಲ ಸಕ್ಕತ್ತಾಗೈತೆ ವ್ಯೂ ಮಾತ್ರ ಈ ವ್ಯೂ ಅಲ್ಲಿ ಗಾಡಿ ಓಡ್ಸೋಕ್ಕೆ ಒಂಥರ ಮಜಾ ಗುರು ನೋಡಿ ಇಲ್ಲಿಂದ ಊಟಿ ಬರೇ 50 ಕಿಲೋಮೀಟ್ರ್ ಅಷ್ಟೇ ಇರೋದು ಮೈಸೂರು ಲೆಫ್ಟ್ ತಗೊಂಡು ಹೋದರೆ 110 ಕಿಲೋಮೀಟ್ರು ಊಟಿಗೋ ಅಣ್ಣ ಊಟಿಗೋಗಿ ನಾವೇನು ಮಾಡೋಕ್ಕಾಗ್ತದೆ ಏನು ಮದುವೆ ಆದಮೇಲೆ ಏನನ್ನ ಹೋದ್ರು ಹೋಗ್ಬೇಕು ಅಲ್ಲಿಗೆ ಊಟಿಗೆ ಹೋಗಿ ಬಾ ಇವಾಗ ಹೋಗಿ ಏನು ಮಾಡ್ತೀಯ ಜೀವನದಾಗ ನೆಮ್ಮದಿಯಾಗಿದ್ದೀವಿ ನೆಮ್ಮದಿಯಾಗಿರೋಣ ನೆಮ್ಮದಿಯಾಗಿದ್ದು ಸಾಯೋಣ ಅಷ್ಟೇ ನಮ್ಮ ಮುಂದೆ ಬಸ್ ಐತಲ್ಲ ಇದು ಊಟಿಗೆ ಹೋಗೋದೇನೆ ಎಕ್ಸ್ಪ್ರೆಸ್ ಊಟಿ ಅಂತ ಹಾಕೋರು ನೋಡಿ 50 ಕಿಲೋಮೀಟರ್ ಅಷ್ಟೇ ನನ್ನೇನು ಊಟಿ ಕಳ್ಸಿ ಏನ್ ಮಾಡ್ಬೇಕಂತ ಇದೆಯಾ ಗಾಡಿ ತಗೊಂಡು ಗಾಡಿ ತಗೊಂಡು ಯಾವಾಗ ಹೋಗಲ್ಲ ಗಾಡಿ ತಗೊಂಡು ಯಾವಾಗ ಹೋಗಲಿಲ್ಲ ಇಲ್ಲಪ್ಪ ನಾನು ಹೋಗಲ್ಲಪ್ಪ ನಾನು ಹೋಗಲ್ಲ ಊಟಿಗೆ ಲಾಸ್ಟ್ ಟೈಮು ಕೇರಳ ಟ್ರಿಪ್ ಮಾಡಿದಾಗ ಅಂದ್ರೆ 9 ಗಾಡಿಯನ್ನು ಲೋಡ್ ಮಾಡ್ಕೊಂಡ್ ಬಂದಿದ್ದಲ್ಲ ಇಲ್ಲೇ ಎಲ್ಲ ನಿಲ್ಸಿ ಚಿಕನ್ ಗಿಕನ್ ಎಲ್ಲ ಮಾಡ್ಕೊಂಡು ಊಟ ಗೀಟ ಮಾಡ್ಕೊಂಡು ಹೋಗಿದ್ದು ಚೆಕ್ ಪೋಸ್ಟ್ ಐತೆ ಖಾಲಿ ಗಾಡಿಗೆ ಏನು ದುಡ್ಡು ಕೊಡಂಗಿಲ್ಲ ಹೋಗ್ತಾ ಇರೋದೇ ಆರ್ ಟಿ ಓ ಚೆಕ್ ಪೋಸ್ಟು ತಮಿಳ್ನಾಡು ಆರ್ ಟಿ ಓ ಚೆಕ್ ಪೋಸ್ಟು ಈ ತಮಿಳ್ನಾಡು ಪಾಸ್ ಮಾಡಿ ಕರ್ನಾಟಕಕ್ಕೆ ಹೋಗೋದು ನೋಡ್ರಿ ಹೆಂಗೈತೆ ನೋಡ್ರಿ ಈ ಗಾಡಿ ನೋಡ್ರಿ ಬ್ಲ್ಯಾಕ್ ಬೆನ್ಸ್ ವೆಲ್ಕಮ್ ಟು ಮದಮಲೈ ಟೈಗರ್ ರಿಸರ್ವ್ ಬನ್ನಿ ಹೋಗೋಣ ಇಲ್ಲೇನು ಟೈಗರ್ ಏನು ಸಿಗಲ್ಲ ಸುಮ್ಮನೆ ಬೋರ್ಡ್ಗಳು ಹಾಕ್ತಾರೆ ಇವ್ರು ಪುಕ್ಷೆಟ್ಟೆ ಬೋರ್ಡ್ಗಳು ಇದೆಲ್ಲ ಒಂದು ನಿನ್ಕಾನ ನೋಡ್ಲಿ ರೋಡಾಗ ಓಡಾಡ್ಬೇಕಾದ್ರೆ ಏನು ಮಾಮ ನೀನ್ ಯಾವಾಗ ಅನ್ಕೊಂಡಿದ್ವೆ ನನಗೂ ಒಂದು ನಿನ್ ಕಂಡಿಲ್ಲಪ್ಪ ಸುಮ್ಮನೆ ಹಾಕಿರ್ತಾರೆ ಬೋರ್ಡ್ ಒಂದು ಅರ್ಧ ದಾರಿಗೆ ಬಂದು ಸುಮ್ಮನೆ ಗಾಡಿ ಸೈಡ್ಗೆ ಹಾಕೊಂಡು ಇಲ್ಲೇ ಕುಂತ್ಕೊಂಡಿದ್ದೀವಿ ಯಾಕೋ ಮೈಸೂರಿಗೆ ಹೋಗಕ್ಕೆ ಮನಸ್ಸಿಲ್ಲ ಈ ಪ್ರಕೃತಿಯಾಗಿ ಇಲ್ಲೇ ಉಸಿರಾಡ್ಕೊಂಡು ಇಲ್ಲೇ ಇರೋಣ ಅನ್ನಿಸ್ತೈತೆ ಅದಕ್ಕೆ ಎಷ್ಟು ಚೆನ್ನಾಗಿದೆ ಜಾಗ ಯಾವ್ದು ಗುರು ಅದು ಗಾಡಿ ಹ್ಞೂ ಯಾವ್ದು ಅದು ಗಾಡಿ ಅದು ಬೆಂಗಳೂರು ಪಾಸಿಂಗ 04 ಮುಂದೆ ಎಲ್ಲ ನೀರು ಸಿಕ್ಕರೆ ಫಸ್ಟ್ ಗಾಡಿ ಕ್ಲೀನ್ ಮಾಡಿದಾಗ ಫುಲ್ಲು ಗಲೀಜ್ ಆಗ್ಬಿಟ್ಟೈತೆ ಹೆಚ್ಚಿಕೊಂಡು ಒಂದು 4-5 ದಿನ ವಾರನೇ ಆಯ್ತು ಗಾಡಿ ಒರೆಸಿ ಬನ್ನಿ ಫಸ್ಟ್ ಇವಾಗ ಇಲ್ಲಿಂದ ಹೊರಡೋಣ ಆ ಪರೋಟ ತಿಂದು 2 ದಿನದಿಂದ ಸಾಕಾಗೋಗೈತೆ ಅದಕ್ಕೆ ತಿನ್ನದ ಬಾರ ಊಟ ಅಂತಂದು ಸೀದಾ ಕರ್ನಾಟಕಕ್ಕೆ ಹೋಗಿ ಒಳ್ಳೆ ಊಟ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಏನು ಇಷ್ಟ ಆಗುತ್ತೆ 11:30 ತಿಂದಿಲ್ಲ ಎಲ್ಲ ರೈಸ್ ಬಾತ್ ನೋಡಿದ್ರೆ ಎಷ್ಟು ದಿನ ತರ್ಸ್ಬೋದು ಅದಕ್ಕೆ ರೈಸ್ ಬಾತ್ ತಿನ್ನೋಕ್ಕೋಸ್ಕರ ಹೋಗ್ತಾ ಇದೀವಿ ಅವ್ರನ್ನ ಮೈಸೂರಿಗೆ ರೈಸ್ ಪಾಸ್ ಮಾಡ್ರಪ್ಪ ರೈಸ್ ಪಾಸ್ ಅಲ್ಲ ರೈಸ್ ಬಾತ್ ಸರಿ ಜಿಂಕಾಗಳು ನೋಡಿ ಲಾಸ್ಟ್ ಟೈಮ್ ನಿಮಗೆ ಬಂದಾಗ ಇಲ್ಲಿ ತೋರಿಸಿದ್ವಿ ಬಟ್ ಇವಾಗ ನೋಡಿ ಎಷ್ಟೊಂದವೆ ಅವಾಗ ಲಾಸ್ಟ್ ಟೈಮ್ ಅದೇ ಡೈಲಾಗ್ ಹೇಳಿದ್ ಬರಿ ಮರಿ ಆಗಿದೆ ನೋಡ್ರಪ್ಪ ಜಿಂಕೆಗಳು ಅಂತ ಕಳಿಸ್ತೀವ ಬ್ಯಾನ್ ಬ್ಯಾನ್ ಮಾಡಿ ಶೂಟ್ ಮಾಡ್ಬಿಸಾಕ್ತಾರೆ ಸಾಕಿದ್ರೆ ಅವನ್ನ ನಮ್ಮ ಕರ್ಕೊಂಡ ಕಳಿಸ್ತಾರೆ ಜೈಲಕ್ಕೆ ಇಲ್ಲೆಲ್ಲ ಜಿಂಕ ಸಕ್ಕತ್ತವ ಅಲ್ಲಿ ನೋಡು ಅಲ್ಲಿ ಅಲ್ಲಿ ನೋಡು ಕುರಿ ದಿಂಡ ಆಗೈತೆ ಅಲ್ಲಿ ನೋಡ್ಬರೇ ಇಲ್ಲಿ ಎಷ್ಟೊಂದವೆ ಜಿಂಕೆ ಕೊಂಡ್ ನೋಡ್ರಿ ಇಲ್ಲಿ ಎಷ್ಟೊಂದವೆ
ಕುರಿ ದಂಡಾಗೈತ. ನಮ್ ಕಡೆ ಸಾಯಂಕಾಲ ಕುರಿ ಹೊಡ್ಕೊಂಡು ಹೋಗ್ತಾರಲ್ಲ ಹಂಗೆ. ಬಾಯ್ ಬಾಯ್ ತಮಿಳುನಾಡು, ಇಲ್ಲಿಗೆ ತಮಿಳ್ನಾಡು ಮುಗೀತು. ಇವಾಗ ಇಲ್ಲಿಂದ ನಮ್ಮ ಕರ್ನಾಟಕ, ನಮ್ಮ ಕರುನಾಡು ಎಂಟ್ರಿ ಆಗ್ತಾ ಇದೀವಿ. ನೋಡ್ಬೋದು ಇಲ್ಲಿ ಮುಂದೆ ಬೋರ್ಡ್ ಕಾಣಿಸ್ತೀನಿ, ಕನ್ನಡದಲ್ಲಿ ಹಾಕ್ಬೇಕು ಅದು. ಯಾರು ಇಂಗ್ಲಿಷ್ ಆಗಿ ಹಾಕೋರು, ವೆಲ್ಕಮ್ಸ್ ಟು ಕರ್ನಾಟಕ ಸ್ಟೇಟ್ ಅಂತ. ಬಂಡೀಪುರ ಟೈಗರ್ ರಿಸರ್ವ್ ಇಲ್ಲಿಂದ ಶುರು. ತಮಿಳ್ನಾಡ್ಗೆ ಏನ್ ಸೇರುತ್ತೋ ಅದೆಲ್ಲ ಮಧುಮಲೈ ಟೈಗರ್ ರಿಸರ್ವ್, ನಮ್ ಕರ್ನಾಟಕಕ್ಕೆ ಏನ್ ಸೇರುತ್ತೋ ಅದೆಲ್ಲ ಬಂಡೀಪುರ ಟೈಗರ್ ರಿಸರ್ವ್. ಟೈಗರ್ ಸಿಗಲ್ಲ ಬಿಡು ನೋಡಿ. ಅಲ್ಲಿಗೆ ಮಧುಮಲೈ ಮುಗೀತು, ಹಿಂದೆ ಅಲ್ಲಿ ಬ್ರಿಡ್ಜ್ ಕಾಣ್ತೈತಲ್ಲ ಅಲ್ಲಿಗೆ. ಇಲ್ಲಿಂದ ಬಂಡೀಪುರ ಶುರುವಾಯ್ತು. ಕರ್ನಾಟಕಕ್ಕೆ ಬಂದ್ಬಿಟ್ಟು ಇಲ್ಲೇ ಸೈಡ್ ಕಾಕಿ ಒಂದು ಟೀ ಕುಡ್ಕೊಂಡು ಹೋಗ್ತಾ ಇದೀವಿ. ತಿಂಡಿ ತಿನ್ನೋಣ ಅಂದ್ರು ಆಗ್ತಾ ಇಲ್ಲ. ಕೇರಳದಾಗೆ ಬಿಸಿನೀರ್ ತರ ಇರ್ತದ ಗುರು ಟೀ, ಅದಕ್ಕೆ ಸಕ್ಕರೆನೆ ಹಾಕಿರಲ್ಲ, ಹಾಕಿದ್ರು ಅದು ತಳ್ದಾಗ ಇರ್ತದೆ, ಕರಗಲ್ಲ ಅದು. ಚೆನ್ನಾಗಿರಲ್ಲ ಟೀ ಕೇರಳದಾಗ, ನನಗೇನ ಇಷ್ಟ ಆಗಲ್ಲಪ್ಪ. ಅದ್ರ ಮಾತ್ರ ಒಂದ್ ಲೀಟರ್ ಕೊಡ್ತಾರ, ಒಂದ್ ಲೀಟರ್ ಬಿಸಿನೀರು. ಮತ್ ಕುಡಿಯಕ್ಕೆಲ್ಲ ಬಿಸಿನೀರು ಅಲ್ಲಿ ಫಿಕ್ಸ್ ಬಿಡು. ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗೋ ರೋಡ್ ಇದು. ನಾವಿವಾಗ ಗುಂಡ್ಲುಪೇಟೆ ಕಡೆ ಹೋಗ್ತಾ ಇದೀವಿ. ಯಾವಾಗ ಫ್ಯಾಮಿಲಿ ಜೊತೆ ಬಂದಾಗ ಬರ್ಬೇಕು ದೇವಸ್ಥಾನಗಳಿಗೆಲ್ಲ, ಗಾಡಿ ತಗೊಂಬಂದಾಗಲ್ಲ. ಇದು ಅಣ್ಣ ಯಾಕೆ ಅಷ್ಟು ಅರ್ಜೆಂಟ್ ಮಾಡ್ತೀರಾ? ಮ್ಯಾಲೆ ಬರ್ತಾರೆ ಗುರು. ಇಲ್ಲ ಇಲ್ಲ ನಾ ತಿಂಡಿ ತಿನ್ಬೇಕು ಫಸ್ಟು, ಸೈಡ್ಗೆ ಹಾಕೋಕ್ಕೆ ಜಾಗನೇ ಇಲ್ಲ, ಅದೇ ಸಮಸ್ಯೆ. ವೆಲ್ಕಮ್ ಟು ಗುಂಡ್ಲುಪೇಟೆ. ಗುಂಡ್ಲುಪೇಟೆಗೆ ಬಂದಿದ್ದೀವಿ. ನೋಡೋಣ ಇಲ್ಲೇ ಮುಂದೆ ಹೋಗಿ ಗಾಡಿ ಏನಾರ ತಿಂಡಿ ತಿನ್ಕೊಂಡು ಸೈಡ್ ಹಾಕೋಣ. ಮಧ್ಯಾಹ್ನ ಒಂದು ಗಂಟೆಗೆ ತಿಂಡಿ ಅಂತ ಹೇಳ್ತಾ ಇದ್ದೀನಿ, ಊಟ ಮಾಡ್ಕೊಂಡು ಎರಡು ಒಂದೇ ಸರಿ ಆಗ್ಬಿಡ್ತದೆ ಇವತ್ತು. ಹೋಗ್ಬಿಟ್ಟು ಎಲ್ಲೊಂದು ಸೈಡ್ಗೆ ಹಾಕಿ ಲೋಡ್ ಗೀಡ್ ಹುಡ್ಕಾಣ, ಯಾವ್ದು ಸಿಗ್ತದ ಲೋಡ್ ನೋಡೋಣ. ಇಲ್ಲಿಂದಾನು ಲೋಡ್ ಆಗ್ತವೆ, ಬಾಳೆಕಾಯಿ ಮತ್ತು ಇದು ಗಿಡ ನರ್ಸರಿ ಗಿಡಗಳು. ವೆಯ್ಟ್ ಮಾಡೋಣ, ನೋಡೋಣ ಬನ್ನಿ. ಫಸ್ಟು ಹೊಟ್ಟೆಗೆ ಏನೋ ಹಾಕೋಣ, ಇಲ್ಲೇ ಹೋಟ್ಲ್ ಇದ್ದಂಗೆ ಐತೆ. ಸದ್ಯಕ್ಕೆ ಗುಂಡ್ಲುಪೇಟೆಗೆ ಬಂದು ಗಾಡಿ ಸೈಡ್ಗೆ ಹಾಕಿದ್ದೀವಿ. ಇಲ್ಲಿಂದ ಇವಾಗ ಲೋಡ್ ಹುಡುಕ್ಬೇಕು, ಲೋಡ್ ಸಾಯಂಕಾಲವರೆಗೂ ನೋಡ್ತೀವಿ. ಏನೂ ಲೋಡ್ ಆಗಿಲ್ಲ ಅಂದರೆ ಬೆಂಗಳೂರಿಗೆ ಹೋಗ್ಬಿಟ್ಟು ನಾಳೆ ಬುಕ್ಸ್ ತುಂಬ ಸುಮ್ಮನೆ ಬುಕ್ ಲೋಡಿಂಗ್ ಆಗ್ತಾಯಿತ್ತು. ಹಂಗಾಗಿ ಇಲ್ಲಿ ಇದ್ರೂ ಏನು ಪ್ರಯೋಜನ ಇಲ್ಲ ಗುರು, ನನ್ನ ಇವತ್ತು ಭಾನುವಾರ ಬೇರೆ, ಇವತ್ತು ಏನು ಲೋಡ್ ಆಗಲ್ಲ. ಮೈಸೂರಿಂದ ಆಗ್ತವೆ, ಇಲ್ಲಿಂದ ಏನು ಮಾಡುತ್ತಲೆ ಕೆಟ್ಟೋಗ್ಬಿಡೈತೆ ನಮಗೆ. ಎತ್ತಲಾಗಲ್ದಾಗ ಬಂದು ತಗಲಾಕೊಂಡಿದ್ದೀವಿ, ಸುಮ್ಮನೆ ದಿನ ವೇಸ್ಟ್ ಆಗ್ತೈತೆ ಇಲ್ಲಿ ಲೋಕಲ್ ಲೋಡ್ ಮಾಡೋದ್ರಿಂದ. ಹಂಗಾಗಿ ನೋಡೋಣ ಬನ್ನಿ, ಫಸ್ಟ್ ಇವಾಗ ಹೋಗಿ ಏನೋ ಹೊಟ್ಟೆ ಹಾಕೊಂಬರ್ತೀವಿ. ಇಲ್ಲಿ ಇವಾಗ ನಿಲ್ಲಿಸಿ ಬ್ರಷ್ ಮಾಡ್ಕೊಂಡಿನಿ, ಇವಾಗ ಒಂದು ಗಂಟೆಗೆ ಮಧ್ಯಾಹ್ನ ಹೋಗಿ ತಿಂಡಿ ತಿನ್ಕೊಂಡು ಬರೋಣ. ಬೆಳಿಗ್ಗೆಯಿಂದ ತಿಂಡಿ ತಿಂದೇ ಇರೋದಕ್ಕೂ ಸಾರ್ಥಕ ಆಗೋಯ್ತು. ಯಾಕಪ್ಪ ಅಂದರೆ ಅಷ್ಟು ಟೇಸ್ಟ್ ಆಗೈತೆ ಕುಷ್ಕ ಮಾತ್ರ, ಸೈಕ್ ಆಗೈತೆ. ಬಿರಿಯಾನಿ ರೈಸ್ ಇದು, ಬಿರಿಯಾನಿ ಕುಷ್ಕ ತೊಗೊಂಡಿದ್ವಿ ತಿನ್ನೋಣ ಅಂತ. ಸಖತ್ತಾಗೈತೆ ಗುರು ಟೇಸ್ಟ್ ಮಾತ್ರ. ಹೋಟ್ಲಲ್ಲ ಊಟ ಮಾಡ್ಕೊಂಬಂದಿದ್ದು, ಸಖತ್ತಾಗಿತ್ತು ಟೇಸ್ಟ್ ಮಾತ್ರ. ಇಲ್ಲಿ ಯಾರೋ ನಾವು ಬಂದರೆ ಬನ್ನಿ, ಸಖತ್ತಾಗಿರ್ತದೆ. ಗುಂಡ್ಲುಪೇಟೆ ಹತ್ರ ಐತೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ ಆಪೋಸಿಟ್. ಏನು ಗುಂಡ್ಲುಪೇಟೆಯಿಂದ ಗುಡ್ಲೂರಿಗೆ ಹೋಗ್ತೀವಿ ಅದೇ ರೋಡಲ್ಲಿ ಐತೆ. ಹೆಂಗಿತ್ತು ಅವನಂತೂ ಸಖತ್ತು, ಮನಸ್ಸಿಗೆ ಟೆಸ್ಟ್ ಮಾಡ್ಬೋದು. ಅದೇ ನಾನು ನಿಜಾನೇ ಗುರು, ಒಳ್ಳೆ ಊಟ ಮಾಡ್ಕೊಂಬಂದು ಕುಷ್ಕ ತಗೊಂಡಿ ನಿಲ್ಲಿಸ್ತಿರ್ಲಿಲ್ಲ ಊಟ ಮಿಸ್ ಮಾಡ್ಕೊಂತೀವಿ. ಅದಂತೂ ಕರೆಕ್ಟ್. ಬನ್ನಿ ಫಸ್ಟ್ ಏನೋ ನಾವು ಮುಂದೆ ಮರ ಗಿರ ನೋಡಿ ಸೈಡ್ ಹಾಕೋಣ ಕೆಳಗೆ ಮಾಡ್ಕೊಳಕ್ಕೆ. ಸ್ನೇಹಿತರೆ ಇಲ್ಲಿಗೆ ಬಂದು ನಾವು ಗಾಡಿ ನಿಲ್ಸಿದ್ದು ಬಂದು ಹೆಚ್ಚಿಗೆ ಕಡಿಮೆ ಎಷ್ಟೊತ್ತಾಯ್ತು ಮಾಮ? ಬೆಳಗ್ಗೆ ನಿಲ್ಸಿದ್ದು ಸಾಯಂಕಾಲ ಆಯಿತು ಅಷ್ಟು. ಬೆಳಗ್ಗೆ ಬಂದು ಇಲ್ಲಿ ನಿಲ್ಸಿದ್ದು ಸಾಯಂಕಾಲ ಮಧ್ಯಾಹ್ನ ಒಂದು ಗಂಟೆಗೆ ಊಟ ಮಾಡ್ಕೊಂಬಂದು ನಿಲ್ಸಿದ್ದು, ನಾಲ್ಕೂವರೆ ಐದು ಗಂಟೆ ಆಯಿತು. ಮೂರ್ನಾಲ್ಕು ಅವರ್ ವೇಸ್ಟ್ ಆಯಿತು. ವೇಸ್ಟ್ ಅಲ್ಲ, ಲೋಡ್ ಹುಡ್ಕಿದ್ವಿ ಬಟ್ ಇಲ್ಲಿ ಲೋಡ್ ಏನೂ ಸಿಗ್ತಾ ಇಲ್ಲ ನಮಗೆ. ಎಷ್ಟು ಡ್ರೈವ್ ಮಾಡಿದ್ರು ಇಲ್ಲಿ ಲೋಡಿಂಗ್ ಇಲ್ಲ, ಇವತ್ತು ಭಾನುವಾರ ಬೇರೆ. ಹಂಗಾಗಿ ಇವತ್ತು ಹೋಗಿ ಮೈಸೂರಿಗೆ, ಮೈಸೂರಲ್ಲಿ ಹಾಲ್ಟ್ ಆಗಿ ಮತ್ತೆ ನಾಳೆ ಲೋಡ್ ಮಾಡಿ, ಮತ್ತೆ ನಾಳೆ ಬೆಂಗಳೂರು ಖಾಲಿ ಮಾಡಿ, ಮತ್ತೆ ಬುಧವಾರ ಲೋಡ್ ಮಾಡ್ಬೇಕಾಗುತ್ತೆ ಬೆಂಗಳೂರಿಗೆ. ಹಂಗಾಗಿ ನಮ್ದು ರೆಗ್ಯುಲರ್ ಬುಕ್ಸ್ ಐತೆ, ಹಂಗಾಗಿ ಇಲ್ಲಿಂದ ಬೆಂಗಳೂರಿಗೆ ಹೋಗಿ ನಾಳೆ ಲೋಡ್ ಮಾಡಿಬಿಡೋಣ ಅಂತ. ಬುಕ್ಸ್ ಲೋಡ್ ಕನ್ಫರ್ಮ್ ಆಗಿ ಆಗುತ್ತೆ, 11 ಗಂಟೆ ಹಂಗೆ ಹೋದರೆ ಆರಾಮಾಗಿ ಲೋಡ್ ಮಾಡಿಬಿಡಿಸ್ತಾರೆ. ರಾಯಚೂರು ಕಡೆ ಲೋಡ್ ಆಯ್ತಂತೆ. ಈ ಟ್ರಿಪ್ಪು ನಮ್ಮ ಮಾಮ ಒಂದೇ ಹೋಗ್ತಿದ್ದೆ, ನಾನು ಹೋಗಲ್ಲ. ಯಾಕಪ್ಪ ಅಂದರೆ ಒಂದು 2 ಟ್ರಿಪ್ಪು ಈ ಚರಲ್ಲಿ ಮಾಡೋಣ ಅಂತ ವ್ಲಾಗ್ಸು. ಯಾಕಂದರೆ ನಮ್ಮ ಶರದ್ ಬಾವು ಸ್ವಲ್ಪ ರಜೆ ಇಳ್ತಾರೆ, ಡ್ರೈವರ್ ಯಾರು ಇಲ್ಲ. ಈ ಚರ ಸಂದೀಪ ತಗೊಂಡೋಗ್ಯಾನೆ, ಸಂದೀಪನ ಫ್ರೆಂಡು ಇವಾಗ ಅಲ್ಟ್ರಾ ತೊಗೊಂಡೋಗ್ಯಾನೆ. ಅವ್ರು ಹೇಳಿದ್ರೆ ನಾನು ಹೋಗಿ ಹತ್ಕೊಂಬೇಕು ಯಾರು ಮೊದಲು. ಸಂದೀಪನಿಗೂ ಈ ವೀಕಲ್ಲಿ ರಜೆ ಬೇಕಂತ ಒಂದು ವೀಕು. ಅವ್ನಿಗೆ ಯಾಕೆ ಸ್ವಲ್ಪ ಕಾಲು ಪೆಟ್ಟು ಮಾಡ್ಕೊಂಬಿಟ್ಟು ನೋವು ಮಾಡ್ಕೊಂಡಿದ್ದೆ ಮೊನ್ನೆ ಗಾಡಿಯಿಂದ ಕೆಳಗಿಳಿಬೇಕಾದ್ರೆ. ಅವನು ಈ ಟ್ರಿಪ್ ಬಂದು ರಜೆ ಇಳಿತಾನೆ, ಹಂಗಾಗಿ ಸ್ವಲ್ಪ ದಿನ ಈಚೆ ಓಡಿಸ್ಬೇಕಾಗುತ್ತೆ. 2-3 ಟ್ರಿಪ್ ಹಂಗೆ ಓಡಿಸಿದ್ರೆ ಇಲ್ಲೇ ಲೋಕಲ್ ಸ್ಟೇಟ್ ಒಳಗೆ
ಅದಾಗ ಅಷ್ಟೊತ್ತಿಗೆ ಮಂತ್ ಎಂಡ್ ಮುಗಿದ್ರೆ ಸಾಕು ನಮಗೆ, ಈ ಮಂತ್ ಎಂಡ್ ಮುಗಿದ ತಕ್ಷಣ ನಮ್ಮ ದುರ್ಗದ ಲೋಕಲ್ ಈರುಳ್ಳಿ ಸ್ಟಾರ್ಟ್ ಆಗುತ್ತೆ. ಎಲ್ಲಿಗೂ ಹೊರಗಡೆ ಹೋಗೋ ಅವಶ್ಯಕತೆ ಇಲ್ಲ. ಚಳಕರ ಫಸ್ಟ್ ಸ್ಟಾರ್ಟ್ ಆಗುತ್ತೆ, ಆಮೇಲೆ ದುರ್ಗ ಸ್ಟಾರ್ಟ್ ಆಗುತ್ತೆ. ಇಲ್ಲ ಅಲ್ಲೇ ಲೋಕಲ್ ಓಡಿಸೋದು ಚಳಕರಿಂದ ಯಶವಂತಪುರ ಮಾರ್ಕೆಟ್ ಈರುಳ್ಳಿ ಒಳಗೆ ಸ್ವಲ್ಪ ದಿನ. ಅದಾದಮೇಲೆ ಅದು ಮುಗಿಯೋ ಅಷ್ಟೊತ್ತಿಗೆ ಬಟಾಣಿ ಸ್ಟಾರ್ಟ್ ಆಗುತ್ತೆ, ಲಾಂಗ್ ಹೊಡೆದ್ರೆ ಆಗುತ್ತೆ ಜಬಲ್ಪುರಿಂದ. ಹೆಂಗೋ ಒಂದು ಜೀವನ ನಡ್ಕೊಂತ ಹೋಗ್ತದೆ. ಫಸ್ಟು ಇವತ್ತಿನ ಯೋಚನೆ ಮಾಡಬೇಕು, ಇನ್ನು ಮುಂದಿನ ಯೋಚನೆ ಮಾಡಬಾರ್ದು ನಾವು. ಇವತ್ತಿನ ಯೋಚನೆ ಮಾಡಬೇಕು, ಇವಾಗ ಹೋಗ್ಬೇಕು, ನಾಳೆ ಲೋಡ್ ಮಾಡಬೇಕು ಅಷ್ಟೇ. ಏನಮ್ಮ ಸುಮ್ಮನೆ ಇಲ್ಲಿ ಮೈಸೂರಾಗೆ ನನಗೆ ಯಾಕೋ ಮೈಸೂರಾಗಿ ಲೋಡ್ ಮಾಡಿದ್ರೆ ಸರಿ ಹೋಗಲ್ಲ, ಇವಾಗೆಲ್ಲ ಉಲ್ಟಾಗಿ ಹೋಗ್ತಿದೆ. ಇಲ್ಲಿಂದ 200 ಕಿಲೋಮೀಟ್ರ್ ಐತೆ, ಕರೆಕ್ಟಾಗಿ ದೊಪ್ಕೊಂಡು ದೊಪ್ಕೊಂಡು ಹೋದರೆ ಒಂದು 8 ಕಿಲೋಮೀಟ್ರ್ ಮೈಲೇಜ್ ಬರ್ತದೆ. ಗಾಡಿನ ದೊಪ್ಕೊಂಡು ಹಿಂದೆ ದೊಬ್ಬು ನಾನು ಸಿಕ್ತಾರಲ್ಲ, ನೀನ್ ಕೆಲಸ ಮಾಡಿ ಪೇಷಂಟ್ ಆಯ್ತು, ಹುಷಾರಿಲ್ಲ, ಜ್ವರ ಬಂದವೆ. ನಮ್ ಸಬ್ಸ್ಕ್ರೈಬರ್ ಒಬ್ರು ಅಣ್ಣ ಬಂದಿತ್ತಾರ, ಅವ್ರ ಬೈಕಲ್ಲಿ ಹೋಗಿ ಟ್ಯಾಬ್ಲೆಟ್ ತಗೊಂಡ್ಬಂದು ಕೊಟ್ಟೆ. ಇವಾಗ ಸ್ವಲ್ಪ ಆಕ್ಟಿವ್ ಆಗೈತೆ ಅಲ್ಲ, ಎನರ್ಜಿ ಬಂತು, ಎನರ್ಜಿ ಸ್ವಲ್ಪ ಎನರ್ಜಿ ಬಂದೈತೆ. ಬನ್ನಿ ಇವಾಗ ಫಸ್ಟ್ ಇಲ್ಲಿಂದ ಬಿಡೋಣ, ಇನ್ನೇನು ಈ ರೋಡು ಇಲ್ಲಿನ ಮೈಸೂರು ಮೈಸೂರಿಂದ ಆರಾಮಾಗಿ ಹೋಗ್ತಾ ಇರೋಣ. ಆ್ಯಕ್ಚುಲಿ ನೆಕ್ಸ್ಟ್ ಏನಾಯ್ತಪ್ಪ ಅಂದರೆ ನಾನು ಗುಂಡ್ಲುಪೇಟೆಯಿಂದ ಸ್ವಲ್ಪ ಯಾಕೋ ಹುಷಾರಿಲ್ದಂಗೆ ಆಗ್ಬಿಡ್ತು ಇದಕ್ಕಿದಂಗೆ, ಹಂಗಾಗಿ ವ್ಲಾಗ್ ಏನು ಶೂಟ್ ಮಾಡೋಕ್ಕಾಗಲಿಲ್ಲ. ಮತ್ತು ಬೆಂಗಳೂರಿಗೆ ಬಂದುಬಿಟ್ಟು ಬೆಂಗಳೂರಿಂದ ಲೋಡ್ ಮಾಡಿಕೊಂಡು ಇವಾಗ ಊರಿಗೆ ಬಂದಿದ್ದೀವಿ. ಇವಾಗ ಸ್ವಲ್ಪ ಪರವಾಗಿಲ್ಲ, ಈಗ ಊರಲ್ಲೇ ಇದ್ದೀನಿ. ಮೊನ್ನೆ ನಾನು ವ್ಲಾಗ್ ಎಂಡ್ ಮಾಡಿದ್ದು, ಇವಾಗ ಕಂಟಿನ್ಯೂ ಕ್ಲೈಮ್ಯಾಕ್ಸ್ ಕೊಡ್ತಾ ಇರೋದು ಅಷ್ಟೇ. ಇವಾಗ ಗಾಡಿ ಕೂಡ ನಾನು ಹೋಗಲ್ಲ, ನಮ್ಮ ಮಾಮ ಹೋಗ್ತಾರೆ ಒಂದು ಟ್ರಿಪ್ ಮಟ್ಟಿಗೆ. ನಾನು ಇವಾಗ ಈಚರ್ ಓಡಿಸ್ಬೇಕು ಸ್ವಲ್ಪ, ನಮ್ಮ ಶರತ್ ಬ್ರೋ ರಜಾ ಹೇಳ್ತಿದ್ದಾರೆ, ಹಾಗಾಗಿ ನಾನು ಈಚರ್ಗೆ ಹೋಗ್ಬೇಕು ಗಾಡಿಗೆ. ಒಂದೆರಡು ಟ್ರಿಪ್ಪು ಈಚರಲ್ಲಿ ಕೂಡ ಮಾಡೋಣ ಅಂತ ಸುಮಾರು ಜನ ಡಿಮ್ಯಾಂಡ್ ಮಾಡ್ತಾ ಇದ್ರೆ, ನಾವು ಹಂಗೆ ಸ್ವಲ್ಪ ಲೇಟ್ ಮಾಡ್ತೀನಿ. ಹೇಳಿದ್ದೆಲ್ಲ ಪಕ್ಕ ಮಾಡ್ತೀವಿ, ಬಟ್ ಸ್ವಲ್ಪ ಲೇಟ್ ಆಗ್ತಾ ಹೋಗ್ತದೆ ಅಷ್ಟೇ, ಏನು ಮಾಡೋಕ್ಕಲ್ಲ, ಎಲ್ಲ ಕವರ್ ಮಾಡಬೇಕಲ್ವ. ಹಂಗಾಗಿ ಬನ್ನಿ ಇವಾಗ ನೋಡೋಣ. ಇವಾಗಂತೂ ನಾನು ಊರಲ್ಲಿದ್ದೀನಿ, ಫುಲ್ ರೆಸ್ಟ್ ಅಂತ ಇದ್ದೀನಿ. ನಾಳೆ ಬರ್ಬೋದು ಈಚರು, ನಾಳೆ ಈಚರ್ ಬಂದ ತಕ್ಷಣ ಗಾಡಿ ಅದಕ್ಕೆ ಹತ್ಕೊಂಡು ಹೋದ್ರೆ ಆಗುತ್ತೆ. ಓಕೆ, ವ್ಲಾಗ್ನ ಇಲ್ಲಿಗೆ ಮುಗಿಸೋಣ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರ್ಯಾರು ಚಾನಲ್ ಹೊಸದಾಗಿ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಬಾಯ್, ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.